Hi friends, good morning. Welcome back to my channel. Eshmita vlog. Ivatin vlog bandi nimge tumba ishta agonta ond recipe torsta idini. Ee vlog nimge ishta adre ond like maadi share maadi ya nan channel subscribe aagilu. Subscribe aagi chicken yavaglu onde tar tindi bejaragittella avru ee tar try maadi nodi hegittu anta comment maadi tilisi anta heltini. Idu chapati gaagirbodu puri gaagirbodu rice gaagirbodu matte simple and quick recipe antane helbodu. ತುಂಬ ಚೆನ್ನಾಗಿ ಬಂದಿದೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಯಾವುದೇ ನಾವು ಮಸಾಲೆ ರುಬ್ಬದೆ ಹಾಕ್ತಿದ್ರೆ ಜಸ್ಟ್ ಪೌಡರಲ್ಲಿ ಹಾಕಿ ನಾನು ಮಾಡಿರೋದು ರೆಸಿಪಿ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅದಕ್ಕೆ ಬೇಕಾಗಿರೋದು ಸಾಮಗ್ರಿ ಅರ್ಧ ಕೆ ಜಿ ಚಿಕನ್ ಏನು ಮಾಡಿದ್ದು ಅರ್ಧ ಕೆ ಜಿ ಚಿಕನ್ನು ಇಲ್ಲಿ ನೋಡಿ 4 ಟೊಮೊಟೊ ಮತ್ತು ಈರುಳ್ಳಿ 2 ಈರುಳ್ಳಿ ತೊಗೊಂಡಿದ್ದೀನಿ 4 ಟೊಮೊಟೊ ಸಣ್ಣಗೆ ಹಚ್ಚಿರೋಂಥದ್ದು ಕೊತ್ತಂಬರಿ ಸೊಪ್ಪು ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಗರಂ ಮಸಾಲ ಪೇಪರ್ ಪೌಡ್ರ್ ಹಾಕಿ ತೊಗೊಂಡಿದ್ದೀನಿ ಮತ್ತು ಒಂದು ಬಾಂಡ್ಲಿಗೆ ಏನು ಮಾಡ್ತಿದ್ದೀನಿ ಅಂದರೆ ಈರುಳ್ಳಿ ಈರುಳ್ಳಿನ ಇದು ಮಾಡೋಕ್ಕೇನು ಚೆನ್ನಾಗಿ ಫ್ರೈ ಮಾಡಬೇಕು ಓಕೆನಾ ಇದಕ್ಕಿಂತ ಮುಂಚೆ ಏನು ಗೊತ್ತ ಮಾಡಬೇಕು ಫ್ರೆಂಡ್ಸ್ ಒಂದು ಅರ್ಧ ಕೆ ಜಿ ಚೆನ್ನಾಗಿ ಗೋಲ್ಡನ್ ಫ್ಲೇವರ್ಗೂ ಫ್ರೈ ಮಾಡ್ಕೋಬೇಕು ಮತ್ತು ಇದಕ್ಕಿಂತ ಮುಂಚೆ ಆ ಚಿಕನನ್ನು ನಾವು ಚೆನ್ನಾಗಿ ಆಫ್ ಬಾರ್ ಇಟ್ಕೊಂಡಿರ್ಬೇಕು ಅದನ್ನು ತೋರಿಸ್ತೀನಿ ಈ ವಿಡಿಯೋದಲ್ಲಿ ಹೇಗೆ ಅಂತ ನೋಡ್ಬೋದು ಇಷ್ಟ ಆದಮೇಲೆ ಸ್ವಲ್ಪ ಸೊಂಡಿ ಬೆಳ್ಳು ಪೇಸ್ಟ್ ಹಾಕೋಬೇಕು ಇದು ಹಾಕೊಂಡ್ಮೇಲೆ ಇಲ್ಲಿ ನೋಡಿ ಟೊಮೊಟೊ ಸಣ್ಣಗೆ ಹಚ್ಚಿರೋದು 4 ಟೊಮೊಟೊ ತೊಗೊಂಡು ಫ್ರೈ ಆಗಬೇಕು ಇದು ಸ್ವಲ್ಪ ಏನು ಗೊತ್ತಾ ಫ್ರೆಂಡ್ಸ್ ಸಾಲ್ಟ್ ಸ್ವಲ್ಪ ಹಾಕೊಂಡ್ಬಿಟ್ಟು ಅದು ಆಯಿಲ್ ಎಲ್ಲ ಬರುತ್ತೆ ಮೇಲೆ ಅಷ್ಟು ಸಾಫ್ಟ್ ಆಗಬೇಕು ನೋಡಿ ಇನ್ನು ಬೆಳಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಇದು ಫ್ರೈ ಆಗಬೇಕು ಇವಾಗ ನಾನು ಧನಿಯ ಪುಡಿ ಖಾರ ಪುಡಿ ಮತ್ತು ಗರಂ ಮಸಾಲ ಪೇಪರ್ ಪೌಡರ್ ಎಲ್ಲನೂ 2 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಅದೆಲ್ಲ ಸ್ಮ್ಯಾಶ್ ಆಗಿರಬೇಕು ನೋಡಿ ಈ ಥರ ಆಗಿರುತ್ತೆ ಸ್ವಲ್ಪ ನೀವು ಒಂದು ಚಿಕ್ಕ ಗ್ಲಾಸಷ್ಟು ನೀರು ಹಾಕೋಬೇಕು ನೀರು ಹಾಕಿ ಅದು ಚೆನ್ನಾಗಿ ಕುದಿಬೇಕು ಅದು ರಾ ಸ್ಮೆಲ್ಲೆಲ್ಲ ಅದು ಸ್ಮೆಲ್ಲೆಲ್ಲ ಹೋಗ್ಬೇಕು ಅಲ್ಲಿವರೆಗೂ ಕುದಿ ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಫ್ರೈ ಆಗಬೇಕು ಈ ಫ್ರೈ ಆದಮೇಲೆ ಇಲ್ಲಿ ನೋಡ್ಬೋದು ನೀವು ನೋಡಿ ನಾನು ಹೇಳಿದ್ಮೇಲೆ ಸ್ವಲ್ಪ ನೀರು ಹಾಕೋಬೇಕು ಚೆನ್ನಾಗಿ ಕುದಿತಿದೆ ಈ ಥರ ಈ ಕನ್ಸಿಸ್ಟೆನ್ಸಿ ಇರಬೇಕು ಇವಾಗ ಚಿಕನ್ ನಾನು ಬಾಯ್ಲ್ ಆಗಿರೋ ಚಿಕನ್ನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಆಫ್ ಬಾಯ್ಲ್ ಮಾಡಿದ್ನಲ್ಲ ಸ್ವಲ್ಪ ಅದನ್ನು ಅವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಏನಂದರೆ ಕ್ರಿಸ್ಪಿಯಾಗೂ ಇರುತ್ತೆ ಚಿಕನ್ನು ಕ್ರಿಸ್ಪಿ ಇನ್ನೋಕ್ಕಿಂತ ಇದು ಈ ಥರ ಮಾಡಿದ್ರೆ ನಿಮಗೆ ರೈಸ್ಗೆ ಮತ್ತು ಚಪಾತಿ ಪೂರಿ ಮತ್ತು ಈವನ್ ಮುದ್ದೆ ಕೂಡ ಸರಿ ಹೋಗುತ್ತೆ ಈ ಥರ ನಾನು ತುಂಬ ಏನು ಗಟ್ಟಿರಲ್ಲ ತುಂಬ ತೆಳಾನೂ ಇಲ್ಲ ಮೀಡಿಯಮ್ ರೇಂಜ್ಗೆ ಮಾಡಿರೋ ರೆಸಿಪಿ ಇದು ಇದೊಂದು ಒಂದೇನೋ ಒಂದು ಪ್ಲೇಟ್ ಬಿಟ್ಬಿಡ್ಬೇಕು 15 ನಿಮಿಷ ಬಿಟ್ಬಿಡ್ಬೇಕು ಸಣ್ಣ ಉರಿಲಿ ನೋಡಿ ಈಗ ಬೆಂದಿದೆಯಲ್ಲ ಈಗ ಚಿಕನ್ ರೆಡಿ ಆಗಿದೆ ನೋಡಿ ರೆಡಿ ಆಗಿದೆ ಇದಕ್ಕಿನ್ನು ಹೇಳಿದ್ನಲ್ಲ ಈ ಥರ ಕನ್ಸಿಸ್ಟೆನ್ಸಿಲಿ ಇರಬೇಕು ಈಗ ಆಫ್ ಮಾಡಿಬಿಟ್ಟು ಸರ್ವ್ ರೆಡಿ ಏನು ಸರ್ವಿಂಗ್ ಬೌಲ್ ಹಾಕ್ಕೊಂಡು ಸರ್ವ್ ಮಾಡ್ಬೋದು ನಾನು ಹೇಳಿದ್ನಲ್ಲ ನಿಮಗೆ ಚಿಕನ್ ಫಸ್ಟು ಈ ಥರ ಮಾಡೋಕ್ಕಿಂತ ಮುಂಚೆ ನೀವು 1/2 ಕೆಜಿ ಚಿಕನ್ ತೊಗೊಂಡು ಇದು 3 ಜನಕ್ಕೆ ಆಗುತ್ತೆ ಇದನ್ನು ಒಂದು ಬಾಂಡ್ಲಿಲಿ ಒಂದು ಪ್ಯಾನ್ಗೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಸಾಲ್ಟು ಸ್ವಲ್ಪ ಅರಿಶಿನ ಪೌಡ್ರು ಸ್ವಲ್ಪ ಗರಂ ಮಸಾಲ ನೋಡಿ ಎಣ್ಣೆ ಇಟ್ಟಿದ್ದೆನಲ್ಲ ಚಿಕನ್ ಹಾಕೋಬೇಕು ಸ್ವಲ್ಪ ಹೇಳಿದ್ನಲ್ಲ ಸಾಲ್ಟು ಗರಂ ಮಸಾಲ ಹಾಕ್ಕೊಂಡು ಆಫ್ ಬಾಯ್ಲ್ ಸ್ವಲ್ಪ ಆಫ್ ಬಾಯ್ಲ್ ಹೋಗ್ಬಿಟ್ಟು ಹಾಕಬೇಕು ಚೆನ್ನಾಗಿ ಕುದಿ ಅಂದರೆ ಚೆನ್ನಾಗಿ ಬೇಯೋದು ಬೇಡ ತುಂಬ ಬೇಯೋದು ಬೇಡ ಒಂದು ತಕ್ಕ ಮಟ್ಟಿಗೆ ಬೇಯಿಸ್ಕೋಬೇಕು ಈಗ ಬೇಯಿಸ್ಕೊಂಡಿದ್ದನ್ನು ಆಮೇಲೆ ನಾವು ಇದಕ್ಕೆ ರೆಸಿಪಿಗೆ ಆ್ಯಡ್ ಮಾಡ್ತೀವಿ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದು ಇಷ್ಟ ಆದರೆ ಒಂದು ಲೈಕು ಶೇರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಹ್ಯಾವ್ ಎ ನೈಸ್ ಡೇ ಬೈ ಬೈ